ಎಲ್ಲರಿಗೂ ನಮಸ್ಕಾರ. ಇವತ್ತು ಎಷ್ಟೊಂದು ಜನ ದಿಗ್ಗಜರಿದ್ದಾರೆ ಈ ಹಾಲಲ್ಲಿ. ಸೊ ನನಗೆ ಮಾತು ಬರ್ತಾ ಇಲ್ಲ, ತೊಗಲ್ತಾ ಇದೆ ನನಗೆ, ಕ್ಷಮೆ ಇರಲಿ. ಮೊದಲನೇದಾಗಿ ನನ್ನ ಮೋಸ್ಟ್ ಫೇವ್ರೆಟ್, ನಾನು ಅವರು ದೊಡ್ಡ ಅಭಿಮಾನಿ, ನಾದಬ್ರಹ್ಮ ಹಂಸಲೇಖ ಸರ್ ಅವರು ಇಲ್ಲಿದ್ದಾರೆ. ಸರ್, ನಿಜವಾಗ್ಲೂ ಏನಂತಾರೆ, ಆಡ್ತಾ ಆಡ್ತಾ ಭಾಷೆ, ಹಾಡ್ತಾ ಹಾಡ್ತಾ ರಾಗ ಅಂತಾರೆ. ನೀವು ಆ ರಾಗನ ನಿಮ್ಮ ಭಾಷೆಯಾಗೆ ಬದಲಾಯಿಸ್ಕೊಂಬಿಟ್ಟಿದ್ದೀರಾ. ಸಂಗೀತನೇ ನಿಮ್ಮ ಉಸಿರಾಗಿದೆ. ನೀವು ಕೊಟ್ಟಿರುವಂಥ ಸಂಗೀತದಿಂದ ಇವತ್ತು ನಾವೆಲ್ಲರೂ ಉಸಿರಾಡ್ತಿದ್ದೀವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿಗೂ ನನಗೆ ಪ್ರತಿಯೊಂದು ಮ್ಯೂಸಿಕಲ್ಲೂ ರಿಲೇಟ್ ಮಾಡ್ಕೋಬೋದು ನಾವು. ಅದೇನೋ ಏನೋ ಜಾದೂ ಮಾಡ್ತೀರಾ ಸರ್ ನೀವು. ನಿಜವಾಗ್ಲೂ ಶಾರದೆಯ ಸುಪುತ್ರ ಅಂತಲೇ ಹೇಳ್ಬೋದು. ತುಂಬ ಹೆಮ್ಮೆ ಆಗ್ತಿದೆ ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿದ್ದಾಗ ಭಾರಿ ಭಾರಿ ದೊಡ್ಡ ಕ್ರಶ್ ಇತ್ತು ಧ್ಯಾನ್ ಅವ್ರ ಮೇಲೆ. ಇವತ್ತು ಅವ್ರನ್ನ ಎದುರುಗಡೆಯಿಂದ ನೋಡ್ತಾ ಇರೋದು ಈಗಲೂ ನನಗೆ ನಂಬಕ್ಕಾಗ್ತಾ ಇಲ್ಲ. ಬಿಕಾಸ್ ಅವ್ರು ಆ್ಯಕ್ಟಿಂಗ್ ಮಾಡೋದು ನಿಲ್ಲಿಸಿದಾಗ ನನಗೆ ಸಡನ್ ಆಗಿ ಬೇಜಾರಾಯ್ತು, ಯಾಕೆ ಇವ್ರು ಎಲ್ಲೂ ಕಾಣಿಸ್ಕೊತಾ ಇರಲ್ಲ ಅಂತ. ಮೊನಾಲಿಸಾ ಹಾಡ್ನೆಲ್ಲ ಅವಾಗ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ. ಸ್ಕೂಲ್ಗೆ ಹೋಗೋಕೆ ಮುಂಚೆ ಇನ್ನೇನು ಬೆಳಗ್ಗೆ ಯೂಟ್ಯೂಬ್ ಪ್ಲೇ ಮಾಡಿಕೊಂಡು ಒಂದಷ್ಟು ಹಾಡುಗಳು ಬರೋದು, ಅದರಲ್ಲಿ ಮೊನಾಲಿಸಾ ಅಂತ ಬರೋದು. ಸೊ ಇದನ್ನೆಲ್ಲ ನೋಡ್ಕೊಂಡು ನಮಗೆ ರಟ್ಟಾಗಿತ್ತು ಮನಸ್ಸಲ್ಲಿ. ಸ್ಕೂಲಲ್ಲೂ ಅದನ್ನೇ ಹಾಡ್ಕೊಂಡು ಬೆಳೆದಿದ್ದು ನಾವು. ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಸದಾ ಮ್ಯಾಮ್, ಏಜಿಂಗ್ ಲೈಕ್ ಫೈನ್ ವೈನ್. ನಾನು ನಿಜವಾಗ್ಲೂ ಕಣ್ಣು ಅಂದರೆ ಏನಂದರೆ, ಸೋಷಿಯಲ್ ಮೀಡಿಯಾ ನೋಡಿದಾಗ ಓಕೆ ಈಗಲೂ ಹಾಗೆ ಇದಾರಲ್ಲ ಅಂತ ಅನ್ಕೋಬೋದು, ಎಡಿಟ್ ಮಾಡಿರ್ಬೋದು ಅಂತ ಅನ್ಕೋಬೋದು. ಬಟ್ ಎದುರುಗಡೆಯಿಂದ ನೋಡಿದಾಗ್ಲೂ ಯು ಲುಕ್ ಲೈಕ್ ಅ ಗಾಡೆಸ್. ನಿಜವಾಗ್ಲೂ ನಾನು ಹೀಗೆ ನಿಮ್ಮ ಥರನೇ ಒಂದು ಕರಿಯರ್ ಗ್ರಾಫ್ ಇರಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಎಲ್ಲರೂ ಇದ್ದಾರೆ ಇವತ್ತಿಲ್ಲಿ. ನಮ್ಮ ಹಾಡು ಬಿಡುಗಡೆ ಆಗಿದೆ. ಎಲ್ಲದಕ್ಕೂ ನನ್ನ ಕೃತಜ್ಞತೆಗಳನ್ನ ನಾನು ನಿಜವಾಗ್ಲೂ ಇಂದ್ರಜಿತ್ ಸರ್ಗೆ ಅರ್ಪಿಸಲೇಬೇಕು. ಯಾಕಂದರೆ ಇವತ್ತು ಸರ್ ನನಗೆ ಇಲ್ಲಿ ನಿಂತ್ಕೊಂಡು ಈ ವೇದಿಕೆ ಮೇಲೆ ನಿಂತ್ಕೊಂಡು ಮೊನಾಲಿಸಾ 20 ವರ್ಷ ಆಗಿದೆ ಅಂತ ಏನು ನೀವು ಅನೌನ್ಸ್ ಮಾಡಿದ್ರಿ. ನನಗಿವಾಗ ನನ್ನ ಮೇಲೆ ಒಂದು ಭರವಸೆ ತುಂಬ ಹೆಚ್ಚಾಗಿದೆ. ಗೌರಿಯಿಂದ ನನ್ನ ಕರಿಯರು ತುಂಬ ಒಂದು ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋ ಆ ಹುಮ್ಮಸ್ಸಿದೆಯಲ್ಲ ನನಗೆ ಇವತ್ತು ತುಂಬ ಹೆಚ್ಚಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಇವತ್ತು ನಿಮ್ಮೆಲ್ಲರನ್ನೂ ನೋಡಿ, ಅದು ಒಂದೇ ರೂಫ್ ಅಡಿ ನೋಡಿ ಕೈಕಾಲು ನಡುಗ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಬಟ್ ದಯವಿಟ್ಟು ನಮ್ಮ ಹಾಡಿಗೆ ಟೈಮ್ ಬರುತ್ತೆ ಹಾಡಿಗೆ, ಹಾಗೂ ಧೂಳೆಪ್ಸವ ಹಾಡಿಗೆ ಎಷ್ಟು ಪ್ರೋತ್ಸಾಹನ ನೀಡಿದ್ದೀರಾ, ಎಷ್ಟು ಪ್ರೀತಿನ ಹಂಚಿದ್ದೀರಾ, ಹಾಗೆ ಈ ಹಾಡಿಗೂ ಕೂಡ ನಮ್ಮ ಕವಿರಾಜ್ ಸರ್ ಬರೆದಿರೋದು. ಸೊ ಏನಂತಾರೆ, ರವಿ ಕಾಣದನ್ನ ಕವಿ ಕಂಡ ಅಂತ ಸರ್ ಅದ್ಭುತವಾಗಿ ಲಿರಿಕ್ಸ್ನ ಬರೆದಿದ್ದಾರೆ. ಸೊ ದಯವಿಟ್ಟು ನಿಮ್ಮ ಪ್ರೀತಿನ ಕೊಡಿ ಅಂತ ಕೇಳ್ಕೊತೀನಿ. ಇದೇ ಆಗಸ್ಟ್ 15 ನಮ್ಮ ಗೌರಿ ಸಿನಿಮಾ ನಿಮ್ಮೆದುರು ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಟಿಕೆಟ್ ತೊಗೊಂಡು ಕನ್ನಡ ಸಿನಿಮಾವನ್ನು ಚಿತ್ರಮಂದಿರಗಳಲ್ಲೇ ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ, ಇಡೀ ಗೌರಿ ತಂಡಕ್ಕೆ ಆ್ಯಂಡ್ ಸರ್ ಆ್ಯಂಡ್ ಆಲ್ ದ ಮೆಂಬರ್ಸ್ ಆಫ್ ಮೊನಾಲಿಸಾ ಚಿತ್ರಕ್ಕೆ ಥ್ಯಾಂಕ್ ಯು ಸೋ ಮಚ್.